ಆಗ ತಿಮ್ಮರಸರು ತಾವು ನನ್ನಲ್ಲಿ ಇರಿಸಿರುವ ನಂಬಿಕೆಗೆ ನಾನು ಕೃತಜ್ಞನಾಗಿದ್ದೇನೆ ಈಗ ವಿಜಯನಗರದ ಮೇಲೆ ಒಂದು ಕಡೆಯಿಂದ ಶತ್ರುಗಳಾದ ಬಿಜಾಪುರ ಗೋಲ್ಕೊಂಡಗಳ ಸುಲ್ತಾನರು ಇನ್ನೊಂದು ಕಡೆ ಉತ್ಕಲದ ಪ್ರತಾಪರುದ್ರ ಗಜಪತಿಯು ದಂಡೆತ್ತಿ ಬರಲು ಸಿದ್ಧರಾಗಿದ್ದಾರೆ ಇದೇ ಸಮಯದಲ್ಲಿ ಉಮ್ಮತ್ತೂರಿನ ಮಲ್ಲರಾಯರು ಮಲೆತು ದಂಗೆ ಎದ್ದು ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡಿದ್ದಾರೆ ಅವರಿಗೆ ಇತರ ಮಾಂಡಲೇಶ್ವರರು ನೆರವಾಗಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಸಿಂಹಾಸನದ ಮೇಲೆ ಚತುರನು ವಿವೇಕಿಯು ಸಮರ್ಥನು ರಾಜಕಾರಣ ನಿಪುಣನು ಆದ ಸಾಮ್ರಾಟನು ಅಲಂಕರಿಸುವುದು ಅತ್ಯಗತ್ಯವಾಗಿದೆ ಈ ಅರ್ಹತೆಯನ್ನು ತಿಳಿಸಲೆಂದೇ ಈಗ ಗತಿಸಿದ ಸಾಮ್ರಾಟರ ಬೆರಳಿನಲ್ಲಿರುವ ಮುದ್ರೆಯುಂಗುರವನ್ನು ಯಾರು ಸುಲಭವಾಗಿ ತೆಗೆಯುತ್ತಾರೋ ಅಂತವರಿಗೆ ಈ ಸಿಂಹಾಸನ ದೊರಕಬೇಕೆಂದು ತಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥಿಸುತ್ತೇನೆ ಎಂದು ತಿಮ್ಮರಸರು ತಮ್ಮ ಅಭಿಪ್ರಾಯ ತಿಳಿಸಿದರು ಈ ಮಾತಿಗೆ ಎಲ್ಲರೂ ಆಗಬಹುದೆಂದು ತಮ್ಮ ಸಮ್ಮತಿ ನೀಡಿದರು ಮೊದಲು ಹಿರಿಯರಾದ ಅಚ್ಯುತರಾಯರು ಈ ಕಾರ್ಯಕ್ಕೆಂದೇ ಕಾಯ್ದಿರಿಸಿದ್ದ ವೀರ ನರಸಿಂಹರ ಪಾರ್ಥಿವ ಶರೀರದ ಬಳಿ ಬಂದರು ತಮ್ಮ ಜಾಣ್ಮೆಯೆಲ್ಲವನ್ನು ವೆಚ್ಚ ಮಾಡಿ ಅವರ ಬೆರಳಿನಲ್ಲಿದ್ದ ರಾಜಮುದ್ರೆಯುಂಗುರವನ್ನು ಹೊರತೆಗೆಯಲು ಪ್ರಯತ್ನಿಸಿ ವಿಫಲರಾದರು ಗತಿಸಿ 3 ದಿನಗಳಾದ್ದರಿಂದ ವೀರ ನರಸಿಂಹರ ದೇಹ ಕೆಡದಿದ್ದರೂ ಒಣಗಿದ ಮರದಂತೆ ಕಟ್ಟಿಗೆಯಾಗಿತ್ತು ಅವರ ಕೈಯೊಳಗಿಂದ ಉಂಗುರವನ್ನು ತೆಗೆಯಲು ಅವರಿಂದ ಸಾಧ್ಯವಾಗದ ಕಾರಣ ಅಚ್ಯುತರಾಯರು ಸೋಲನ್ನು ಒಪ್ಪಿ ಹಿಂದಿರುಗಿದರು ಅವರ ನಂತರ ರಂಗರು ಎದ್ದು ತನ್ನಿಂದಾಗುವ ಸಾಹಸವನ್ನು ಮಾಡಿ ಸಾಧ್ಯವಾಗದೆ ಸಂಸ್ಥಾನಕ್ಕೆ ಹಿಂದಿರುಗಿದರು ನಂತರ ಕಿರಿಯರಾದ ವಿರೂಪಾಕ್ಷರಾಯರ ಸರದಿ ಅವರೂ ಕೂಡ ಬಾಲಿಶಭಾವದಿಂದ ಎಷ್ಟು ಹುರುಪಿನಿಂದ ಬಂದು ಉಂಗುರವನ್ನು ತೆಗೆಯಲೆತ್ನಿಸಿದರೂ ಅಷ್ಟೇ ಬೇಸರಗೊಂಡು ಹಿಂತಿರುಗಿದರು ಅಂತೆಯೇ ಇನ್ನೂ ಆಡುವ ಹುಡುಗರಾದ ಇಮ್ಮಡಿ ನರಸಿಂಹರಾಯರ ಮಗನೂ ಕೂಡ ಪ್ರಯತ್ನಿಸಿ ವಿಫಲರಾಗಿ ಹಿಂದಿರುಗಿದರು ಇದರಿಂದ ಯಾರಿಗೂ ಅಸಮಾಧಾನವಾಗಲಿಲ್ಲ ಯಾರೊಬ್ಬರೂ ಉಂಗುರದ ಪರೀಕ್ಷೆಯಲ್ಲಿ ಗೆದ್ದಿರಲಿಲ್ಲ ಅಲ್ಲಿ ನೆರೆದಿದ್ದ ಪ್ರಮುಖರೆಲ್ಲ ಈಗ ತಿಮ್ಮರಸರು ಬೇರೆ ಮಾರ್ಗವಿಧಾನ ಹಿಡಿಯುವರೆಂದು ತಿಳಿದಿದ್ದರು ಆದರೆ ತಿಮ್ಮರಸರ ಕಡೆಯ ಅಭ್ಯರ್ಥಿಯಾಗಿ ಅಲ್ಲಿಯೇ ವೇಷಾಂತರದಲ್ಲಿ ಬಂದು ಅಜ್ಞಾತ ಸ್ಥಳದಲ್ಲಿ ಕುಳಿತಿದ್ದ ಕೃಷ್ಣದೇವರಾಯರನ್ನು ನೋಡಿದರು ಆಗ ಕೃಷ್ಣದೇವರಾಯರು ಸಿಂಹದ ಮರಿಯಂತೆ ಮುಂದೆ ಬಂದು ಎಲ್ಲರಿಗೂ ವಂದಿಸಿ ನಿಂತರು ಆಗ ಎಲ್ಲರೂ ಓ ಕೃಷ್ಣದೇವರಾಯ ನರಸರಾಜೇಂದ್ರರ ಪುತ್ರ ಕೃಷ್ಣದೇವರಾಯ ನಾಗಲಾದೇವಿ ಪುತ್ರ ಕೃಷ್ಣದೇವರಾಯ ಎಂದು ಉದ್ಗಾರ ತೆಗೆದರು ಸಭೆಯಲ್ಲಿ ಗಲಾಟೆಯ ಶಬ್ದವಾಯಿತು ನಂತರ ಕೃಷ್ಣದೇವರಾಯರು ಬಂದವರೇ ಉಂಗುರದ ಬೆರಳನ್ನು ಪರೀಕ್ಷೆ ಮಾಡಿದರು ಆ ನಂತರ ಅದನ್ನು ಹೊರತೆಗೆಯಲು ನೋಡಿದರು ಆದರೆ ಅದು ಬರಲಿಲ್ಲ ಅವರು ಏನನ್ನೋ ನಿರ್ಧರಿಸಿ ತಮ್ಮ ಸೊಂಟದಲ್ಲಿದ್ದ ಕಟಾರಿಯನ್ನು ಹೊರತೆಗೆದು ಸುತ್ತಲೂ ನೋಡಿ ಚಕ್ಕನೆ ಹಸ್ತದಲ್ಲಿದ್ದ ಉಂಗುರದ ಬೆರಳನ್ನು ಒಂದೇ ಏಟಿಗೆ ಕತ್ತರಿಸಿ ಆ ಉಂಗುರವನ್ನು ಹೊರತೆಗೆದು ಸಭಿಕರಿಗೆ ಪ್ರದರ್ಶಿಸಿದರು ಸಭಿಕರು ಕೃಷ್ಣದೇವರಿಗೆ ಜಯಕಾರ ಹಾಕಿದರು ಸಭೆ ಅಲ್ಲೋಲ ಕಲ್ಲೋಲವಾಯಿತು ತಿಪ್ಪಾಜಿಯು ಹಾಗೂ ಅಚ್ಯುತ ರಂಗರ ಬೆಂಬಲಿಗರು ತಮ್ಮ ಶಸ್ತ್ರಾಸ್ತ್ರಗಳಿಗೆ ಕೈ ಹಾಕಿದರು ಇದನ್ನು ನೋಡಿ ತಿಮ್ಮರಸರು ಓಡಿ ಹೋಗಿ ಕೃಷ್ಣದೇವರಾಯರ ರಕ್ಷಣೆಗೆ ನಿಂತರು ಗೋವಿಂದರಾಜರ ಕಡೆ ನೋಡಿದರು ಅವರ ಆಜ್ಞೆಯಂತೆ ಶಸ್ತ್ರ ಪಡೆಯವರು ಪೂರ್ವಸಜ್ಜಿತ ಯೋಜನೆಯಂತೆ ಕೃಷ್ಣದೇವರಾಯರನ್ನು ಸುತ್ತುವರಿದರು ತಮ್ಮ ಪಹರೆಯಲ್ಲಿ ಅಲ್ಲಿಂದ ಹೊರ ಕರೆದುಕೊಂಡು ಹೋದರು ಈ ದೃಶ್ಯವನ್ನು ಕಂಡ ತಿಪ್ಪಾಜಿಯವರು ನಿಬ್ಬೆರಗಾಗಿ ಕುಸಿದು ಬಿದ್ದರು ತಿಮ್ಮರಸರು ಕೃಷ್ಣದೇವರನ್ನು ಸಿಂಹಾಸನದ ಮೇಲೆ ಕೂರಿಸಿ ಕೃಷ್ಣದೇವರಾಯರೆಂಬ ಹೆಸರಿಟ್ಟು ಪಟ್ಟ ಕಟ್ಟಿದರು ಅವರನ್ನು ತೌಳವೇಶ್ವರರೆಂದು ಘೋಷಿಸಿದರು ನಂತರ ಕೃಷ್ಣದೇವರಾಯರು ತಿಮ್ಮರಸರನ್ನೇ ಅಮಾತ್ಯ ಪದವಿಗಿತ್ತು ಗೋವಿಂದರಾಜರನ್ನು ಮಹಾದಂಡನಾಯಕರನ್ನಾಗಿ ನೇಮಿಸಿದರು ಕೃಷ್ಣದೇವರಾಯರು ಅಧಿಕಾರಕ್ಕೆ ಬಂದೊಡನೆ ಅವರ ಆರಾಧ್ಯ ದೈವವಾದ ಪಂಪಾ ವಿರೂಪಾಕ್ಷ ಸನ್ನಿಧಿಗೂ ಹಾಗೂ ಮನೆ ದೈವವಾದ ತಿರುಪತಿ ವೆಂಕಟೇಶ್ವರರಿಗೂ ಹೇರಳವಾದ ದನಕನಕ ತುರಗ ವಾಹನಗಳನ್ನು ಅರ್ಪಿಸಿ ಅನೇಕ ಗ್ರಾಮಗಳನ್ನು ಉಂಬಳಿಯಾಗಿ ಹಾಕಿಕೊಟ್ಟು ತನ್ನ ಭಕ್ತಿಯನ್ನು ತೋರ್ಪಡಿಸಿದರು
ಅಂತೆಯೇ ರಾಜಧಾನಿಗೆ ಬೇರೆ ಬೇರೆ ಭಾಗಗಳಿಂದ ತಮ್ಮ ಪಟ್ಟಾಭಿಷೇಕ ಮಹೋತ್ಸವಕ್ಕೆ ಬಂದಿದ್ದ ಆಚಾರ ನಿಷ್ಠರಾದ ಸದ್ಬ್ರಾಹ್ಮಣರಿಗೂ ತಮ್ಮ ತಾಯಿಯ ಹೆಸರಿನಲ್ಲಿ ಒಂದು ಅಗ್ರಹಾರವನ್ನು ನಿರ್ಮಿಸಿ ಅದಕ್ಕೆ ನಾಗಲಾಪುರವೆಂಬ ಹೆಸರು ಕೊಟ್ಟು ಅದನ್ನು ದಾನ ಮಾಡಿದರು. ಕೃಷ್ಣದೇವರಾಯರು ಇಷ್ಟೆಲ್ಲ ಪದವಿ ಅಧಿಕಾರಗಳು ದೊರೆತರೂ ಮನಸ್ಸಿಗೆ ನೆಮ್ಮದಿ ಇಲ್ಲದಂತೆ ವರ್ತಿಸುತ್ತಿದ್ದರು. ಇದನ್ನು ಗಮನಿಸಿದ ತಿಮ್ಮರಸರು ನಡೆದಿರುವುದೇನೆಂದು ತಿಳಿದಾಗ ಅದು ಚಿನ್ನಾದೇವಿಯ ವಿಷಯವೇ ಆಗಿತ್ತು. ಕೃಷ್ಣದೇವರಾಯರು ಚಿನ್ನಾದೇವಿಯನ್ನು ಮದುವೆಯಾಗುವುದಾಗಿ ತಿಮ್ಮರಸರಲ್ಲಿ ಕೇಳಿದಾಗ ಮೊದಲು ತಿರಸ್ಕರಿಸಿದರು ತಿಮ್ಮರಸರು. ಕಾರಣ ಚಿನ್ನಾದೇವಿಯ ಜನ್ಮ ವೃತ್ತಾಂತವಾಗಿತ್ತು. ಚಿನ್ನಾದೇವಿಯು ಕೊಂಡವೀಡಿನ ರಾಮರಾಜ ನಾಯಕರ ಹಾಗೂ ಸುಭದ್ರಾ ದೇವಿಯರ ಮಗಳಾಗಿರುತ್ತಾರೆ. ರಾಮರಾಜ ನಾಯಕರು ಕೊಂಡವೀಡಿನ ದುರ್ಗಾಧಿಪತಿಯಾಗಿದ್ದರು. ಸುಭದ್ರಾ ದೇವಿ ಬಿಜಾಪುರದ ಸುಲ್ತಾನರ ಅಧೀನದಲ್ಲಿದ್ದ ಮಾನವ ದುರ್ಗ ಅಥವಾ ಮಾನ್ವಿಯಲ್ಲಿ ಅಧಿಪತಿಯಾಗಿದ್ದರು. ಮುತ್ತಪ್ಪ ನಾಯಕರ ಒಬ್ಬಳೇ ಮಗಳಾಗಿದ್ದರು ಇವರು. ತಾಯಿ ಮಲ್ಲಾಂಬಿಕೆ. ಮಲ್ಲಾಂಬಿಕೆಗೆ ಸುಭದ್ರಾ ದೇವಿಯನ್ನು ತನ್ನ ತಮ್ಮನಾದ ತಿಪ್ಪರಸರಿಗೆ ಕೊಟ್ಟು ವಿವಾಹ ಮಾಡಲು ನಿಶ್ಚಯಿಸಿದ್ದರು. ಆದರೆ ಈ ನಿಶ್ಚಯ ಮುತ್ತಪ್ಪ ನಾಯಕ ಹಾಗೂ ಸುಭದ್ರಾ ದೇವಿಗೆ ಇಚ್ಛೆ ಇರಲಿಲ್ಲ. ಆದ ಕಾರಣ ತಿಪ್ಪರಸರು ಮನೆಯಿಂದ ನಿರ್ಗಮಿಸಿದ್ದರು. ನಂತರ ಸುಭದ್ರಾ ದೇವಿಯನ್ನು ಕೊಂಡವೀಡಿನ ರಾಮರಾಜ ನಾಯಕರು ವಿವಾಹವಾದರು. ಅವರ ಜೀವನವು ಬಹುದಿನಗಳವರೆಗೂ ಸುಂದರವಾಗಿತ್ತು. ಇಂತಹ ಸಮಯದಲ್ಲಿ ತಿಪ್ಪರಸರು ಸುಭದ್ರಾ ದೇವಿಯ ಮನೆಗೆ ಆಗಾಗ ಬಂದು ಅನುಮಾನ ಬರುವಂತೆ ನಡೆದುಕೊಳ್ಳುತ್ತಿದ್ದರು. ಇದರಿಂದ ಅನುಮಾನಿತರಾದ ರಾಮರಾಜ ನಾಯಕರು ಸುಭದ್ರೆಯ ಶೀಲದ ಮೇಲೆ ಅನುಮಾನಿಸುತ್ತಾರೆ. ಹಾಗೂ ಸುಭದ್ರೆಯು ಗರ್ಭವತಿಯಾದಾಗ ಅದು ತನ್ನ ಮಗುವಲ್ಲವೆಂದು ಚುಚ್ಚಿ ಮಾತನಾಡುತ್ತಿದ್ದರು. ಇದರಿಂದ ಬೇಸತ್ತ ಸುಭದ್ರಾ ದೇವಿಯು ತಾನು ಪವಿತ್ರಳೆಂದು ಸಾಧಿಸಿ ತೋರಿಸಲು ಮನೆಯನ್ನು ತೊರೆದು ಹೊಳೆಗೆ ಹಾರಲು ಬಂದರು. ಅವಳನ್ನು ಕಂಡ ಒಬ್ಬ ಸನ್ಯಾಸಿಯು ಆಕೆಯನ್ನು ಅವಳಿದ್ದ ಪರಿಸ್ಥಿತಿಯನ್ನು ಗಮನಿಸಿ ವಿಜಯನಗರಕ್ಕೆ ಕರೆದು ತಂದು ಕೊಂಡಮರಸಯ್ಯರ ಆಶ್ರಯದಲ್ಲಿ ಬಿಟ್ಟು ಹೊರಟರು. ನಂತರ ಸುಭದ್ರಾ ದೇವಿಯು ಚಿನ್ನಾದೇವಿಗೆ ಜನ್ಮವಿತ್ತಳು. ಜ್ಯೋತಿಷ್ಯರಿಂದ ಚಿನ್ನಾದೇವಿಯ ಭವಿಷ್ಯವನ್ನು ತಿಳಿಯಲಾಗಿ ಅವಳು ಚಕ್ರೇಶ್ವರನ ಮಡದಿಯಾಗುವಳೆಂದು ತಿಳಿದು ಕೊಂಡಮರಸಯ್ಯರು ಆಕೆಯನ್ನು ಕ್ಷತ್ರಿಯ ವಿದ್ಯೆಯಲ್ಲಿ ಪರಿಣಿತಳನ್ನಾಗಿ ಮಾಡಲು ಭಾನುಶಕ್ತಿ ಪಂಡಿತರ ಗುರುಕುಲಕ್ಕೆ ಸೇರಿಸಿದ್ದರು. ಕೃಷ್ಣದೇವರಾಯರ ಮೊಂಡು ಹಠವನ್ನು ಸುಧಾರಿಸಲು ತಿಮ್ಮರಸರು ಸಾಕಷ್ಟು ಪ್ರಯತ್ನಿಸಿ ಕೊನೆಗೊಂದು ನಿರ್ಧಾರಕ್ಕೆ ಬಂದರು. ನೀನು ಚಿನ್ನಾದೇವಿಯ ವಿವಾಹವಾಗುವುದಾದರೆ ಬೇಡವೆನ್ನುವುದಿಲ್ಲ. ಆದರೆ ಮೊದಲು ಒಬ್ಬ ಶ್ರೇಷ್ಠ ರಾಜಪುತ್ರಿಯನ್ನು ಶಾಸ್ತ್ರೋಕ್ತವಾಗಿ ಕೈಹಿಡಿದು ಮಹಾರಾಣಿಯನ್ನಾಗಿ ಮಾಡಿಕೊಂಡು ಆ ನಂತರ ಚಿನ್ನಾದೇವಿಯನ್ನು ಪತ್ನಿಯಾಗಿ ಪರಿಗ್ರಹಿಸಬಹುದೆಂದು ಹೇಳಿದರು. ಈ ಮಾತಿಗೆ ಬೇರೆ ದಾರಿಯಿಲ್ಲದೆ ಕೃಷ್ಣದೇವರಾಯರು ಒಪ್ಪಬೇಕಾಯಿತು. ಅದರಂತೆಯೇ ಚತುರರಾದ ಬ್ರಾಹ್ಮಣರು ದೇಶದ ನಾನಾ ರಾಜ್ಯಗಳಿಗೆ ಹೋಗಿ ವಿವಾಹ ವಯಸ್ಕರಾದ ರಾಜಪುತ್ರಿಯನ್ನು ನೋಡಿ ಬಂದರು. ಅವರಲ್ಲಿ ಶ್ರೀರಂಗಪಟ್ಟಣದ ಮಾಂಡಲೇಶ್ವರರಾದ ಕುಮಾರ ವೀರಯ್ಯರ ಪುತ್ರಿ ತಿರುಮಲಾದೇವಿ ಎಂಬ ಕನ್ಯೆ ಎಲ್ಲ ರೀತಿಯಲ್ಲೂ ಸಾಮ್ರಾಜ್ಞಿಯಾಗಲು ತಕ್ಕವಳಾಗಿದ್ದಳು. ಈ ಸುದ್ದಿಯನ್ನು ರಹಸ್ಯವಾಗಿ ಕುಮಾರ ವೀರಯ್ಯರಿಗೆ ತಿಳಿಸಿಕೊಟ್ಟು ತಮ್ಮ ಆಗಮನಕ್ಕಾಗಿ ಎದುರು ನೋಡುತ್ತಿರಬೇಕೆಂದು ನಿರೂಪವನ್ನು ಬರೆಸಿದರು. ಈ ಸುದ್ದಿ ತಿಳಿಸುವ ಮೊದಲೇ ಧರ್ಮಕರ್ಮ ಸುಯೋಗದಿಂದಲೆಂಬಂತೆ ಕೃಷ್ಣದೇವರಾಯರಿಗೂ ಶ್ರೀರಂಗಪಟ್ಟಣದ ಕಡೆಗೆ ಹೋಗುವ ಸುಯೋಗ ತಾನಾಗೇ ಒದಗಿ ಬಂದಿತ್ತು. ಉಮ್ಮತ್ತೂರಿನ ಪ್ರದೇಶವನ್ನು ಆಳುತ್ತಿದ್ದ ಮಲ್ಲರಾಯರು ಶಿವನ ಸಮುದ್ರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ವೀರ ನರಸಿಂಹರ ಕಾಲದಲ್ಲೇ ಸಾಮ್ರಾಜ್ಯದ ವಿರುದ್ಧ ದಂಗೆ ಎದ್ದು ಸ್ವಾತಂತ್ರ್ಯ ಘೋಷಿಸಿಕೊಂಡಿದ್ದರು. ಇತ್ತೀಚೆಗೆ ಮಲ್ಲರಾಯರು ತಾವು ವಿಜಯನಗರದ ಸಾಮ್ರಾಟರ ದೂರದ ಬಂಧುವಾಗಿದ್ದ ತೆರಕಣಾಂಬಿಯ ಮಲ್ಲಿಕಾರ್ಜುನ ರಾಯ ಒಡೆಯರ ವಂಶಕ್ಕೆ ಸೇರಿರುವುದಾಗಿಯೂ ಪೆನುಗೊಂಡೆ ಮಂಡಲವು ತನಗೆ ಸೇರಬೇಕೆಂದು ಹೇಳಿಕೊಂಡು ಉದ್ದಟತನದಲ್ಲಿ ವರ್ತಿಸುತ್ತಿದ್ದರು. ಹಾಗೂ ನೆರೆ ರಾಜ್ಯವಾದ ಶ್ರೀರಂಗಪಟ್ಟಣದ ಮಾಂಡಲೇಶ್ವರರಿಗೂ ಕಿರುಕುಳ ಕೊಡುತ್ತಿದ್ದರು.
ಆದ್ದರಿಂದ ಅವರನ್ನು ದಾರಿಗೆ ತರಬೇಕೆಂದು ತಿಮ್ಮರಸರು ಕೃಷ್ಣದೇವರಾಯರು ಯೋಚಿಸಿದರು. ಕೃಷ್ಣದೇವರಾಯರು ತಾವೇ ಮಹಾದಂಡನಾಯಕರಾಗಿ ನಿಂತು ಸೈನ್ಯದೊಡನೆ ಹೊರಟರು. ಮದೋನ್ಮತ್ತ ಮಲ್ಲರಾಯನನ್ನು ಶಿಕ್ಷಿಸಲು ಬಿರುಗಾಳಿಯಂತೆ ಸೈನ್ಯ ಸಮೇತ ಹೊರಟು ಅವರು ರಾಜಧಾನಿ ಶಿವನ ಸಮುದ್ರದ ಮೇಲೆ ದಾಳಿ ಇಟ್ಟರು. ಅದರ ಕೋಟೆಯನ್ನು ನೆಲಸಮ ಮಾಡಿ ಮಲ್ಲರಾಯರನ್ನು ಸೆರೆಹಿಡಿಯಲೆತ್ನಿಸಿದರು. ಆದರೆ ಕೈಸೆರೆ ಸಿಕ್ಕಿದರೆ ಕೃಷ್ಣದೇವರಾಯರಿಂದ ಅಪಮಾನಿತನಾಗುವನೆಂದು ಹೆದರಿದ ಮಲ್ಲರಾಯರು ಯುದ್ಧದಲ್ಲಿ ಹೋರಾಡಿ ವೀರಮರಣವನ್ನಪ್ಪಿದರು. ಶಿವನ ಸಮುದ್ರ ರಾಯರ ವಶವಾಯಿತು. ಮಲ್ಲರಾಯರು ಮಡಿದ ಸಂಗತಿ ತಿಳಿದು ಅವರ ಸೈನಿಕರು ಹೆದರಿ ಓಡಿದರು. ಕೃಷ್ಣದೇವರಾಯರು ಸಾಮ್ರಾಟರಾದ ಮೇಲೆ ದೊರೆತ ಪ್ರಥಮ ವಿಜಯ ಇದಾಗಿತ್ತು. ತನಗೆ ದ್ರೋಹ ಬಗೆದ ಮಲ್ಲರಾಯರ ಅಪರಾಧಕ್ಕೆ ಅವರ ಪತ್ನಿ ಪುತ್ರರ ಮೇಲೆ ಸೇಡು ತೀರಿಸಿಕೊಳ್ಳದೆ ಅವರನ್ನು ಉದಾರವಾಗಿ ಕ್ಷಮಿಸಿ ಮಲ್ಲರಾಯರ ಮಗನಿಗೆ ಪಟ್ಟ ಕಟ್ಟಿದರು. ಇಂತಿರುವಾಗಲೇ ಕುಮಾರ ವೀರಯ್ಯರಿಂದ ಸಾಮ್ರಾಟರು ಕೆಲವು ದಿನದ ಮಟ್ಟಿಗೆ ತಮ್ಮಲ್ಲಿಗೆ ಬಂದು ಹೋಗಬೇಕೆಂದು ಪ್ರೀತಿಯ ಆಮಂತ್ರಣ ಬಂದಿತ್ತು. ಅದರಂತೆ ಮಿತ ಪರಿವಾರದೊಡನೆ ತಿಮ್ಮರಸರು ಕೃಷ್ಣದೇವರಾಯರು ಶ್ರೀರಂಗಪಟ್ಟಣಕ್ಕೆ ಪ್ರಯಾಣ ಬೆಳೆಸಿದರು. ಶ್ರೀರಂಗಪಟ್ಟಣದಲ್ಲಿ ರಾಯರಿಗೆ ರಾಜಯೋಗ್ಯವಾದ ಬಿಡಾರ ಕಲ್ಪಿಸಲಾಗಿತ್ತು. ಅವರ ಮೇಲ್ವಿಚಾರಣೆಗೆ ವೀರಯ್ಯರ ಮಗಳಾದ ತಿರುಮಲಾದೇವಿಯನ್ನೇ ನೇಮಿಸಿದ್ದರು. ತಿರುಮಲಾಂಬೆಯ ರೂಪ ಗುಣ ಚೆಲುವಿಗೆ ಬೆರಗಾಗದವರು ಇರಲಿಲ್ಲ. ಅವಳಿಗೆ ಸಾಹಿತ್ಯ, ಸಂಗೀತ, ನರ್ತನಗಳಲ್ಲಿ ವಿಶೇಷ ಪರಿಶ್ರಮವಿದ್ದಂತೆ ರಣವಿದ್ಯೆಗಳಾದ ಕುದುರೆ ಸವಾರಿ, ಖಡ್ಗವಿದ್ಯೆ, ಧನುರ್ವಿದ್ಯೆಗಳಲ್ಲೂ ಅಸಾಧಾರಣ ಚಾತುರ್ಯವಿತ್ತು. ತಿರುಮಲಾದೇವಿಯ ನೃತ್ಯವನ್ನು ನೋಡಿ ರಾಯರು ಮರುಳಾಗಿದ್ದರು. ಅವಳ ಅಸಾಧಾರಣ ರೂಪ ಯೌವನಗಳಿಗೆ ಮಾರುಹೋಗಿದ್ದರು. ಈ ಸಂಗತಿಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ ತಿಮ್ಮರಸರು ವೀರಯ್ಯರಲ್ಲಿ ಮದುವೆ ವಿಚಾರ ತೆಗೆದರು. ಅಂತೆಯೇ ಎಲ್ಲರೂ ಒಪ್ಪಿಕೊಂಡರು. ಶ್ರೀಕೃಷ್ಣದೇವರಾಯ ತಿರುಮಲಾದೇವಿಯವರ ಮದುವೆ ಶ್ರೀರಂಗನಾಥನ ಸಾಕ್ಷಿಯಾಗಿ ಗುರುಹಿರಿಯರ ಆಶೀರ್ವಾದದೊಡನೆ ನಡೆಯಿತು. ರಾಯರು ತಿರುಮಲಾದೇವಿಯೊಡನೆ ರಾಜಧಾನಿಗೆ ಬಂದರು. ಅಲ್ಲಿ ಅವರಿಗೆ ಚಿನ್ನಾದೇವಿಯವರೊಂದಿಗೆ ಮತ್ತೆ ಮದುವೆಯಾಯಿತು. ರಾಯರು ತಿರುಮಲಾದೇವಿ ಚಿನ್ನಾದೇವಿಯವರಿಂದ ಅಲಂಕೃತರಾಗಿ ರುಕ್ಮಿಣಿ ಸತ್ಯಭಾಮೆಯರಿಂದ ಕೂಡಿದ ಕೃಷ್ಣನಂತೆ ಶೋಭಿಸಿದರು.